ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಸಿಎಂ ಅಮಿತ್ ಶಾಗೆ ಕನ್ನಡಿಗರ ಮತ ಕೇಳೋದಕ್ಕೆ ಯಾವ ನೈತಿಕತೆ ಇದೆ? ನಮಗೆ ಬರಗಾಲದ ಪರಿಹಾರ 5 ಪೈಸೆಯೂ ಬಂದಿಲ್ಲ. ಪರಿಹಾರ ಕೊಡದೆ ಹೇಗೆ ಬಂದು ಇಲ್ಲಿ ಮತ ಕೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಈ ಅಮಿತ್ ಶಾರ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ನಡ್ಡಾರ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ ಹೈ ಪವರ್ ಕಮಿಟಿ ಅಧ್ಯಕ್ಷ ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್ ವೋಟ್ ಕೇಳಕ್ಕೆ? ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಆದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದ್ದಾರಾ? ಆಮೇಲೆ 15 ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿರತಕ್ಕಂತ ಪರಿಹಾರ ಕೊಟ್ಟಿದ್ದಾರಾ? ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಗೆ 5300 ಕೋಟಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರಾ? ಬಜೆಟ್ ಅಲ್ಲಿ ಹೇಳಿದ್ದು ಯಾಕೆ ಓಟ್ ಕೊಡ್ಬೇಕು ಅವರಿಗೆ? ಅಮಿತ್ ಶಾ ಆಕ್ಚುಲಿ ಇನ್ನು ಮುಂದೆ ರಾಜ್ಯದಲ್ಲಿ ಜೆಡಿಎಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿಯವರು ಅಡ್ಡಡ್ಡ ಕುಯ್ದುಕೊಂಡು ನುಂಗಾಕೊಳ್ತಿದ್ದಾರೆ ಅಂತ ದಳಪತಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕರ್ನಾಟಕದಲ್ಲಿ ಜನತಾ ಪರಿವಾರಕ್ಕೆ ಒಂದು ಇತಿಹಾಸ ಇತ್ತು ಅಂತ ಹೇಳಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಬಹುಶಃ ನನಗೆ ಪಾಪ, ಅಯ್ಯೋ ಪಾಪ ಅನ್ಸುತ್ತೆ ದಳದವ್ರನ್ನ ನೋಡಿದ್ರೆ. ಯಾಕೆ ಅಂದ್ರೆ ಎಲ್ಲಾ ಅವ್ರನ್ನ ಇವ್ರನ್ನ ಎಲ್ಲ ಎಳೆದು ಬಿಜೆಪಿ ಒಳಗಡೆ ಹಾಕೊಂಡ್ಬಿಟ್ಟು ಕೊನೆಗೆ ನೇತಾಡ್ಬಿಟ್ಟು ದಳದವ್ರನ್ನ ಹಂಗೆ ಬಿಟ್ಬಿಡ್ತಾರೆ. ಈ ಕರ್ನಾಟಕದಲ್ಲಿ ಜನತಾ ಪರಿವಾರಕ್ಕೆ ಒಂದು ಇತಿಹಾಸ ಇದೆ. ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟ್ ಗವರ್ಮೆಂಟ್, ಪರ್ಯಾಯ ಸರ್ಕಾರ, ಪರ್ಯಾಯ ಪಕ್ಷವಾಗಿ ಜನತಾ ಪರಿವಾರ ಇತ್ತು. ಆ ಜನತಾ ಪರಿವಾರಕ್ಕೂ ಜನತಾದಳಕ್ಕೂ ಬಹಳ ಸಂಬಂಧ ಕಮ್ಮಿ ಜೆಡಿಎಸ್ ಗೆ. ಆದ್ರೂ ಕೂಡ ಏನೋ ಜನತಾ ಹೆಸರಲ್ಲಿ ಯಾವ್ದೋ ಒಂದು ಪಾರ್ಟಿ ಇತ್ತು. ಆದ್ರೆ ಇವತ್ತು ಅವರು ಬಿಜೆಪಿ ಸಹವಾಸ ಮಾಡಿದ ಮೇಲೆ ಏನೋ ಒಂದು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದ ಜನತಾದಳದ ಕಥೆನೂ ಇನ್ನ ಮುಗಿದೋಯ್ತು ಅಂತ ಹೇಳ್ಬಹುದು ನಾವು. ಇದನ್ನೆಲ್ಲ ನೋಡಿ ಅದ್ ಯಾಕೆ ಕುಮಾರಣ್ಣ ಅವರು ಹೋಗಿ ಅವ್ರ ಜೊತೆ ಸಹವಾಸ ಮಾಡಿ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಪಾರ್ಟಿನ ಅವರು ಉಳಿಸ್ಕೋಬೋದಾಗಿತ್ತು, ಇವತ್ತು ತಗೊಂಡೋಗಿ ಅವ್ರ ಪಾರ್ಟಿನ ಬಿಜೆಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ. ಏಟು ಎಂತ ಅದು ಅಂತ ಇವ್ರನ್ನ ಅರ್ಧರ್ಧ ಹಂಗಂಗೆ ಗುಡುಂ ಗುಡುಂ ಅಂತ ನುಂಗಾಕ್ಬಿಡ್ತಾರೆ. ಎಲೆಕ್ಷನ್ ಪ್ರಚಾರ ಪೂರ್ಣಾವಧಿ ಮೇಲೆ ಸಿಎಂ ಗುರಿ. ನಿನ್ನೆ ವರುಣಾದಲ್ಲಿ ಹೇಳಿಕೆ, ಈಗ ಮೈಸೂರಿನಲ್ಲಿ ಹೇಳಿಕೆ. ತಮ್ಮ ಹೇಳಿಕೆ ಮೂಲಕವೇ ಸಂದೇಶವನ್ನ ಕಳುಹಿಸುತ್ತಿದ್ದಾರಾ ಸಿಎಂ? ಇದು ಕೊನೆ ಚುನಾವಣೆ, 4 ವರ್ಷ ಮಾತ್ರ ದೇಹ ಸಹಕರಿಸುತ್ತೆ ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ರ? ತಾವೇ 4 ವರ್ಷ ಸಿಎಂ ಸ್ಥಾನದಲ್ಲಿರ್ತೇನೆ ಅನ್ನುವ ಸಂದೇಶವನ್ನ ರವಾನಿಸಿದ್ರ? ನಿನ್ನೆ ವರುಣದಲ್ಲೂ ಇದೇ ಅರ್ಥದ ಹೇಳಿಕೆ ಕೊಟ್ಟಿದ್ರು ಸಿಎಂ. 60,000 ಲೀಡ್ ಕೊಟ್ರೆ ನನ್ನನ್ನ ಯಾರು ಮುಟ್ಟೋದಿಕ್ಕಾಗಲ್ಲ, ನಾನು ಇರಬೇಕು ಅಂದ್ರೆ ಲೀಡ್ ಕೊಡಿ ಅಂತ ಕರೆ ಕೊಟ್ಟಿದ್ರು ಸಿಎಂ. ಇವತ್ತು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಸೆಂಬ್ಲಿಗೆ ನಿಂತು ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆ ನಿಲ್ಲಬಾರದು ಅಂತ. ನನಗೆ ಈಗ 77 ವರ್ಷ, ನನಗೆ ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದ್ರೆ 81, 82 ಆಗ್ಬಿಡ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತೆ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ, ವಿತ್ ಎಂಥೂಜಿಯಮ್ ಕೆಲಸ ಮಾಡೋಕ್ಕಾಗತ್ತೆ ಸಾಕು. ಈಗಾಗಲೇ ನನಗೆ 82 ವರ್ಷ ಆಯ್ತು ಬರ್ತದೆ, ಮತ್ತೆ 50 ವರ್ಷ ಆಗುತ್ತೆ. 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿತ್ತು, 1978. ನನಗೆ ವಯಸ್ಸಿನ ಅನುಭವ ಆಗದೆ ಯಾರಿಗೆ? ನಿನಗೂ ನನಗೂ. ಇದು ನನ್ನ ಕೊನೆ ಚುನಾವಣೆ, 4 ವರ್ಷ ಮಾತ್ರ ದೇಹ ನನಗೆ ಸಹಕರಿಸುತ್ತೆ ಅಂತ ಈ ರೀತಿಯಂತ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಯಾಕೆ ಈ ರೀತಿಯ ಮಾತು?
ಹೆಚ್ಚು ಸ್ಥಾನ ಗೆದ್ರೆ ಮುಖ್ಯಮಂತ್ರಿ ಪಟ್ಟ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಮುಖ್ಯಮಂತ್ರಿ ಸ್ಥಾನ ಭದ್ರವಾಗಿರುತ್ತೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅಂತ ಹೇಳಿ ಭಾವನಾತ್ಮಕ ಭಾಷಣವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಇನ್ನು ಕೂಡ ಅಂತಹ ಮಾತನಾಡಿದ್ರು, ಆ ಹಿಂದ ಮತಗಳು ಛಿದ್ರ ಆಗದ ಹಾಗೆ ಮಾತನಾಡ್ತಿದ್ದಾರೆ, ಆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ, ಪೂರ್ಣಾವಧಿ ಸಿಎಂ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ನನ್ನ ಕೈ ಬಲಪಡಿಸಿದ್ರೆ 4 ವರ್ಷ ನಾನೇ ಇರ್ತೇನೆ ಅಂತ ಹೇಳುವುದರ ಮೂಲಕ ಸಿದ್ದರಾಮಯ್ಯವರು 4 ವರ್ಷದ ಪೂರ್ಣಾವಧಿಯ ವಿಚಾರವನ್ನ ಕೂಡ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಭದ್ರ ಮಾಡುವಂತಹ ಪ್ರಯತ್ನವು ಇಲ್ಲಿ ಕಾಣಿಸ್ತಾ ಇದೆ. ಬಳ್ಳಾರಿಯಲ್ಲಿ ನಿನ್ನೆ ಸಚಿವ ನಾಗೇಂದ್ರ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲ್ಗೆ ಸವಾಲ್ ಹಾಕಿದ್ರು. ಕೆಂಪೇಗೌಡ ಚಿತ್ರದ ಆರ್ಮುಗ ಸ್ಟೈಲ್ ಅಲ್ಲಿ ಈ ಮೋಕಾನಂದು ತಾಕತ್ತಿದ್ರೆ ಬಂದು ಲೀಡ್ ತಗೊಂಡು ತೋರಿಸಿ ಅಂತ ಎದೆ ತಟ್ಟಿ ಸವಾಲ್ ಹಾಕಿದ್ರು. ಇದಕ್ಕೆ ಬಿ ಶ್ರೀರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಕೆಲವರಿಗೆ ಆನೆಗೆ ಮದ ಹೇರಿದಂತೆ ಮದ ಏರಿದೆ, ಇದಕ್ಕೆ ಕಾಲವೇ ಉತ್ತರಿಸುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ಮೋಕ ಭಾಗದಿಂದ ಕಳೆದ 2023ರಲ್ಲಿ ನಮಗೆ ಏನು ಕಡಿಮೆ ಆಗಿದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾಡಿ ನಾವೊಂದು 5,000-6,000 ನೀರನ್ನು ಕೊಟ್ಟು ಈ ಭಾಗದಲ್ಲಿ ನಾನು ಯಾಕೆ ನಡೆಸುತ್ತೇನೆ, ನಾನು ಎಲ್ಲ ಗ್ಯಾರಂಟಿ ಹೇಳ್ತೀನಿ. ಈ ಕೊಟ್ಟಲ್ಲಿ ಚಾಲೆಂಜ್ ಎಷ್ಟು ಈ ಮೋಕ ಭಾಗದಿಂದ ನಿಮಗೆ ನಾನು ಸವಾಲು ಆಗ್ತೇನೆ. ಒಂದು ಓಟು ಹೆಚ್ಚು ನಿಮ್ ಭಾಗದಲ್ಲಿ ನೋಡ್ಕೊಳ್ರಿ, ನಮ್ ಭಾಗದಲ್ಲಿ ನಾವು ಇವತ್ತು ಅವರಿಗಿಂತ ಹೆಚ್ಚಿನ ಪರ್ಸೆಂಟ್ ಮತವನ್ನು ಕೊಟ್ಟು ನಿಮ್ಮನ್ನ ಬೆಳ್ಳಿಗೆ ಕರೆಸಿ ಈ ಭಾಗದ ಭೂತದ ಬಾಯಲ್ಲಿ ಭಗವದ್ಗೀತೆಗಳು ಬರ್ತಾ ಇದಾವ. ಏನು ಭಗವದ್ಗೀತ ಅಂದ್ರೆ, ಒಂದ್ ಕಡೆ ಮಹಾಭಾರತದ ಬಗ್ಗೆ ಉಲ್ಲೇಖ ಮಾಡ್ತಾ ಇದಾರ, ಒಂದ್ ಕಡೆ ಭವಿಷ್ಯದ ಬಗ್ಗೆ ಉಲ್ಲೇಖ ಮಾಡ್ತಾ ಇದಾರ. ಮಹಾಭಾರತ ಮತ್ತು ಭವಿಷ್ಯ ಭಗವದ್ಗೀತೆ ಬಗ್ಗೆ ಏನು ಉಲ್ಲೇಖನ ಮಾಡ್ತಾ ಇದ್ದಾರೋ ಕೆಲವರು, ಕೆಲವು ಮಂದಿ ಆನೆಗೆ ಯಾವ ರೀತಿ ಮದ ಏರಿದನೋ ಆ ರೀತಿ ಮದ ಏರಿದೆ, ಕೆಲವೊಂದು ನರಿಗಳು ಕುತಂತ್ರಗಳನ್ನು ಮಾಡ್ತಾ ಇದ್ದಾರ, ಇದಕ್ಕೆಲ್ಲ ಉತ್ತರ ಕಾಲನೇ ಉತ್ತರವನ್ನು ಕೊಡಬೇಕಾಗಿದೆ. ಬಹುಶಃ ನಾನು ಬಹಳಷ್ಟು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.